ನಮಸ್ಕಾರ ನಾನು ಡಾಕ್ಟರ್ ಶೇಖರ್ ಪೂಜಾರಿ ಭೂಮಾತೆ ಗೋಮಾತೆ ಹಾಗೂ ದೇವರ ಹೆಸರಿನಲ್ಲಿ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದು ಹಿಂದುತ್ವ ಅಪಾಯದಲ್ಲಿದೆ ಎನ್ನುವ ಅಭಿಯಾನದಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರ ಇಂದು ರಾಜ್ಯ ಹಾಗೂ ಕೇಂದ್ರದಲ್ಲಿ ಆಡಳಿತದಲ್ಲಿದೆ ಆದರೆ ಇಂತಹ ಸರ್ಕಾರದ ಅಡಿಯಲ್ಲಿ ಇಂದು ಹಿಂದೂಗಳು ಅಪಾಯದಲ್ಲಿ ಇದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾಕೆ ಅಂದರೆ ಹಿಂದೂ ದೇವಾಲಯಗಳು ನಾಗ ಸಾನ್ನಿಧ್ಯಗಳು ಹಾಗೂ ದೈವಾರಾಧನೆ ಕೇಂದ್ರಗಳು ಇಂದು ಅಪಾಯದಲ್ಲಿರುವುದು ಅತ್ಯಂತ ಆಘಾತಕಾರಿ ಕಳೆದ ವರ್ಷ ದೈವಸ್ಥಾನದ ಹುಂಡಿಗೆ ಬೇಡವಾದ ವಸ್ತುವನ್ನು ಹಾಕಿದ್ದಾರೆ ಈ ವರ್ಷ ಪಣಂಬೂರು ಕೂಲೂರು ಹಾಗೂ ಕೋಡಿಕಲ್ ಕ್ಷೇತ್ರದ ನಾಗ ಸಾನ್ನಿಧ್ಯವನ್ನು ಹಾಳುಗಡೆ ಮಾಡಿದ್ದಾರೆ ಅದರ ಒಟ್ಟಿಗೆ ಬಾಲ್ತಿಲದಲ್ಲಿ ಒಂದು ದೈವಸ್ಥಾನದಲ್ಲಿ ಹಲವಾರು ರೀತಿಯ ಭಿನ್ನಾಭಿಪ್ರಾಯಗಳಿಂದಾಗಿ ಅಲ್ಲಿ ಕೂಡ ಒಂದು ಧರ್ಮ ಸಂಕಟದ ಸ್ಥಿತಿ ನಿರ್ಮಾಣವಾಗಿದೆ ಬಂಧುಗಳೇ ಇಷ್ಟು ಮಾತ್ರ ಅಲ್ಲದೆ ಹಲವಾರು ಸಾಮಾಜಿಕ ಸ್ವಾಸ್ಥ್ಯಗಳನ್ನು ಕದಡುವಂತಹ ಪ್ರಯತ್ನಗಳು ಕೂಡ ನಡೆಯುತ್ತಿದ್ದು ಇಂದು ಅದರ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದರೆ ಮುಂದಿನ ದಿನಗಳು ಬಹುಶಃ ಅತ್ಯಂತ ಆಘಾತಕಾರಿಯಾಗಲಿದೆ ಎಂಬುದು ಕೂಡ ಸತ್ಯ ನಾಗಾರಾಧನ ಕೇಂದ್ರದಲ್ಲಿ ನಾಗನ ಕಲ್ಲನ್ನು ಎಸೆದದ್ದು ಒಬ್ಬ ಮಾನಸಿಕ ಅಸ್ವಸ್ಥ ಎಂಬುದಾಗಿ ಒಂದು ಕಡೆ ಒಬ್ಬನನ್ನು ಅರೆಸ್ಟ್ ಮಾಡಲಾಗಿತ್ತು ಆದರೆ ಈಗ ಸರಣಿಯಾಗಿ ಮೂರು ಕಡೆ ಇದು ಪುನರಾವರ್ತನೆಗೊಂಡಿದೆ ಅಂದರೆ ಇದು ಮಾನಸಿಕ ಅಸ್ತಿತ್ವಕ್ಕೆ ಒಳಗೊಂಡಂತಹ ವ್ಯಕ್ತಿ ಮಾಡಿದ ಕಾರ್ಯ ಅಲ್ಲ ಎಂಬುದು ಕೂಡ ವೇದ್ಯವಾಗ್ತಾ ಇದೆ ಇಂದು ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡುವಂಥದ್ದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಯಾಕೆಂತ ಕೇಳಿದರೆ ಅಲ್ಲಲ್ಲಿ ಸಿಸಿ ಕ್ಯಾಮರಾಗಳನ್ನು ಅಳವಡಿಸಲಾಗಿದೆ ಆದುದರಿಂದ ಅವರು ನಾಗ ಸಾನ್ನಿಧ್ಯದಂತಹ ಕೇಂದ್ರಗಳನ್ನು ಆರಿಸಿಕೊಂಡಿದ್ದಾರೆ ಎಂಬುದು ಕೂಡ ಸತ್ಯ ನಾನು ಈ ಪ್ರಶ್ನೆಯನ್ನು ಯಾಕೆ ಮಾಡ್ತಾ ಇದ್ದೇನೆ ಅಂತ ಕೇಳಿದರೆ ಇದು ಚುನಾವಣಾ ಪೂರ್ವ ತಯಾರಿಗಾಗಿ ಮತೀಯ ಕಲಹವನ್ನು ಸೃಷ್ಟಿ ಮಾಡುವಂತಹ ಹುನ್ನಾರವೋ ರಾಜಕೀಯ ಪ್ರೇರಿತವೋ ಅಥವಾ ರಾಜಕೀಯ ಷಡ್ಯಂತ್ರವೋ ಇದರ ಹಿಂದೆ ಯಾರಿದ್ದಾರೆ ಯಾರ ಕೈವಾಡವಿದೆ ಎಂಬುದನ್ನು ಸರ್ಕಾರ ಪತ್ತೆ ಮಾಡದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಜಾಸ್ತಿಯಾಗಿ ಸಮಾಜದ ಸ್ವಾಸ್ಥ್ಯವನ್ನು ಕದಡುವಂಥ ಲಕ್ಷಣಗಳು ಹಾಗೂ ಪ್ರಯತ್ನಗಳು ನಡೆಯಲಿಕ್ಕಿದೆ ಆದ್ದರಿಂದ ಮುಖ್ಯಮಂತ್ರಿಗಳು ಗೃಹ ಸಚಿವರು ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳತಕ್ಕದ್ದು ಎಂಬುದೇ ನನ್ನ ವಿನಮ್ರ ವಿನಂತಿ ಧನ್ಯವಾದಗಳು